ಪ್ರಸಾರ ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನೆಲ್ ಎಫ್ಎಂ ಅಂದ್ರೆ ರೇಡಿಯೋ ಸಿಟಿ. ನಮಸ್ತೆ, ಶ್ರೀ ಗಣೇಶ್ ಕಾಸರಗೋಡು ಅವರ ಶುಭಂ ಕಾದಂಬರಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳು. ನಾರ್ಮಲಿ ಶುಭಂ ಅಂದರೆ ಅದು ಸಿನಿಮಾದ ಅಂತ್ಯಕ್ಕೆ ಹಾಕೋದು, ಹಾಗಾಗದೆ ಇನ್ನೂ ಒಂದು 2000 ಕೃತಿಗಳಾದರೂ ಅವರಿಂದ ಬರಲಿ ಅನ್ನೋದು ನನ್ನ ವೈಯಕ್ತಿಕ ಹಾರೈಕೆ. ಶುಭಂ ಅಂದರೆ ಅಂತ್ಯ ಆಗಬೇಕು ಅಂತಿಲ್ಲ, ಅದೊಂದು ಆರಂಭ ಕೂಡ ಆಗಬಹುದು. ಹಾಗೆ ಒಬ್ಬ ಸಿನಿ ಪತ್ರಕರ್ತರಾಗಿ ಯಾರೇ ಇರಬಹುದು, ಸಿನಿಮಾಗಳ ಬಗ್ಗೆ, ಸಿನಿಮಾ ವ್ಯಕ್ತಿಗಳ ಬಗ್ಗೆ, ನಾಯಕರ ಬಗ್ಗೆ, ನಾಯಕಿಯರ ಬಗ್ಗೆ, ತಂತ್ರಜ್ಞರ ಬಗ್ಗೆ ಒಂದು ಹಬ್ಬ ಆದರೆ ಒಂದು ವರ್ಷ ಬರೀಬಹುದು, ಎರಡು ವರ್ಷ ಬರೀಬಹುದು, ಏನಿರುತ್ತೆ ವರ್ಷಕ್ಕೆ ಒಂದು ನೋಟಿಸಬಲ್ ಸಿನಿಮಾ ಅಂತ ಒಂದು 5-6 ಇರ್ತವೆ. ಬಾಕಿ ಎಲ್ಲ ಏನು ಬರೆಯೋದು ಗೊತ್ತಾಗೋದಿಲ್ಲ, ಇದಕ್ಕೆ ಕಡಿಮೆ ಅದಕ್ಕೆ ಜಾಸ್ತಿ ಅಂತ ಇಲ್ಲ, ಎಲ್ಲದನ್ನೂ ಸಮ ತಕ್ಕಡಿಯಲ್ಲಿ ಹಾಕಿ ತೂಗಬೇಕಾಗ್ತದೆ ವಿಮರ್ಶಕರಾಗಿ. ಹಾಗೆ 40 ವರ್ಷಗಳ ಕಾಲ ಒಂದು ಕನ್ನಡ ಚಿತ್ರರಂಗದ ಆಗುಹೋಗುಗಳ ಬಗ್ಗೆ ಗಮನಿಸಿ ಸಿನಿಮಾಗಳನ್ನು ನೋಡಿ ಬರೆಯೋದು ಅಂದರೆ ಅದು ಸಾಧಾರಣದ ಕೆಲಸ ಅಲ್ಲ, ಅದು ಹರಸಾಹಸವೇ ಸರಿ. ಮುಂಗಾರು ಮಳೆ ರಿಲೀಸ್ ಆದ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತರನ್ನು ಅವರೇ ಕರೆದು ಪತ್ರಕರ್ತರು ನಮ್ಮೊಂದು ಪಾರ್ಟಿ ಕೊಡೋ ಥರ ಒಂದು ಹೂವು ಕೊಟ್ಟು ಸ್ವಾಗತಿಸಿದ್ರು ಮುಂಗಾರು ಮಳೆ ಚಿತ್ರತಂಡವನ್ನು. ಅದು ಅವರ ನೇತೃತ್ವದಲ್ಲಿ ನಡೆದಿದ್ದು ನನಗೆ ತುಂಬ ಖುಷಿಯಾಗಿತ್ತು. ಅವೆಲ್ಲ ಗೊತ್ತು ಇರಲಿಲ್ಲ ನಮಗೆ ಹೀಗೆಲ್ಲ ನಡೆಯುತ್ತೆ ಅಂತೆಲ್ಲ. ಅದೊಂದು ವಿಶೇಷ ಆದರ ಪತ್ರಕರ್ತರ ಕಡೆಯಿಂದ ಸಿಕ್ಕಿದ್ದು ನನ್ನ ಮತ್ತು ನನ್ನ ತಂಡದ ಒಂದು ಪುಣ್ಯ ಅಂತ ಅನ್ಬೋದು. ಹಾಗೆ ಇದು ನಾರ್ಮಲಿ ಸಿನಿಮಾ ಅಂದ ತಕ್ಷಣ ಒಂದು ಗ್ಲಾಮರ್ ಪ್ರಪಂಚ, ಗ್ಲಾಮರನ್ನೇ ಪೋರ್ಟ್ರೇ ಮಾಡ್ತಾ ಇರೋಕ್ಕಾಗೋದಿಲ್ಲ. ಅದರಲ್ಲಿ ಒಂದು ಮಾನವೀಯ ಹೊಳಪು ಅಥವಾ ಒಂದು ಮನುಷ್ಯತ್ವಕ್ಕೆ ಸಂಬಂಧಪಟ್ಟಂಗೆ ಏನೋ ಚಿಕ್ಕ ಪುಟ್ಟ ಡೀಟೇಲ್ಗಳನ್ನು ಒಂಚೂರು ಸಾಹಿತಿ ಥರನೂ ನೋಡಬೇಕಾಗ್ತದೆ. ಅದು ಬರೀ ಪತ್ರಕರ್ತರ ಒಳನೋಟ ಇರೋದಿಲ್ಲ ಅದು ಬರೆಯೋದ್ರಲ್ಲಿ, ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಸಾಹಿತಿಯ ಮನಸ್ಸು ಎತ್ತು ಕೂತ್ಕೊಂಡ್ಬಿಡುತ್ತೆ ಅವರ ಆರ್ಟಿಕಲ್ಗಳಲ್ಲಿ. ಅದು ಅವರ ಕೃತಿಗಳ ವಿಶೇಷ ಅಂತ ಅನ್ಬಹುದು. ಮತ್ತಷ್ಟು ಮಗದಷ್ಟು ಬರೀರಿ ಸರ್. ಒಬ್ಬ ಕನ್ನಡ ಓದುಗನಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದ ಮತ್ತು ಶುಭಕಾಮನೆಗಳು ತಮಗೆ. ತಮ್ಮ ಕೃತಿಗಳಿದಾಗಲಿ ಸಕಲ ಓದುಗರಿಗೂ ಒಂದು ಆನಂದ ಸಿಗಲಿ ತಮ್ಮ ಕೃತಿಗೆ ಅನ್ನೋದು ನನ್ನ ಅಭಿಲಾಷೆ. ನಮಸ್ತೆ. ಬಲಗೈ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದಂತೆ, ಆದರೆ ಈ ಎರಡು ಕೈ ನನ್ನದಲ್ಲ. ಒಂದು ಸಾಕ್ಷಾತ್ ಭಗವಂತನದ್ದು, ಮತ್ತೊಂದು ಕೊಡಗೈ ದಾನಿಯದ್ದು. ನಾನು ನಿಮಿತ್ತ ಮಾತ್ರ. ಹೀಗೆ ನಿಮಿತ್ತ ಮಾತ್ರನಾದ ನಾನು ಇದರಿಂದ ಪಡೆದುಕೊಂಡ ಆಶೀರ್ವಾದ, ಶುಭ ಹಾರೈಕೆಗಳೆಷ್ಟು ಗೊತ್ತಾ? ಅದು ನನ್ನ ಇಂದಿನ ನಿರಾಳ ಬದುಕು. ಪ್ರಿಯ ಬಂಧು, ತುಂಬ ಸಂಕೋಚದಿಂದ ಮತ್ತು ತೀರಾ ಮುಜುಗರದಿಂದ ಕೆಲವು ವಿಚಾರಗಳನ್ನು ಹೇಳಬೇಕಾಗಿದೆ. ನಿಮಗೆಲ್ಲ ತಿಳಿದಿರುವಂತೆ ವಿಜಯ ಕರ್ನಾಟಕ ಪತ್ರಿಕೆಯ ಸಿನಿಮಾ ವಿಭಾಗದ ಮುಖ್ಯಸ್ಥನಾಗಿದ್ದಾಗ ನಾನು ಬರೆದ ಚದುರಿದ ಚಿತ್ರಗಳು ಅಂಕರಣ ಜನಪ್ರಿಯವಾಯಿತು. ನನ್ನ ಜನಪ್ರಿಯತೆಯ ಜೊತೆ ಜೊತೆಗೆ ಸಂಬಂಧಿಸಿದ ಅಸಹಾಯಕ ಕಲಾವಿದರಿಗೆ ಇದರಿಂದ ಕಿಂಚಿತ್ ಸಹಾಯವಾಯಿತು ಎನ್ನುವುದು ನನ್ನ ಹೆಮ್ಮೆಗೆ ಕಾರಣ. ಅವರಲ್ಲಿ ಹಿರಿಯ ನಟ KS ಅಶ್ವಥ್ ಬಗ್ಗೆ ಬರೆದಿದ್ದೇನೆ. ಕಾಯಿಲೆಯ ನಂತರ ಅವರೇನಾದರೂ 8 ವರ್ಷಗಳ ಕಾಲ ಬದುಕಿದ್ದಿದ್ದರೆ ಅದಕ್ಕೆ ಕಾರಣವಾದದ್ದು ಅಂದು ನೀವು ಬರೆದ ಒಂದು ಹೃದಯ ಸ್ಪರ್ಶಿ ಲೇಖನ ಎಂದು ಸಾಕ್ಷಾತ್ ಶಂಕರ್ ಅಶ್ವಥ್ ಅವರೇ ಹೇಳಿ ನನ್ನನ್ನು ಮತ್ತಷ್ಟು ಮುಜುಗರಕ್ಕೀಡು ಮಾಡಿದ್ದಾರೆ. ಈ ನಡುವೆ ನಾನು ಬರೆದ ಮೌನ ಮಾತಾದಾಗ ಪುಸ್ತಕವನ್ನು ಓದಿದ ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿಯವರು ಆ ಪುಸ್ತಕದಲ್ಲಿ ಬರೆದ 10 ಮಂದಿ ಅಸಹಾಯಕರಿಗೆ ತಲಾ 25,000 ರೂಪಾಯಿಗಳನ್ನು ನೀಡಿ ಔದಾರ್ಯ ಮೆರೆದರು. ಇದಲ್ಲದೆ ETVಯಲ್ಲಿ ಪ್ರಸಾರವಾದ 10 ಕಂತಗಳ ಬಣ್ಣ ಮಾಸಿದ ಬದುಕು ಕಾರ್ಯಕ್ರಮದ ಮೂಲಕ ಕೂಡ 10 ಮಂದಿ ಅಸಹಾಯಕ ಕಲಾವಿದರಿಗೆ ಸಹಾಯ ಸಂದಾಯವಾಗಿದೆ. ಹೀಗೆ ಆರ್ಥಿಕ ಸಹಾಯ ಪಡೆದವರ ಮತ್ತು ಆರ್ಥಿಕ ಸಹಾಯ ನೀಡಿದವರ ಹೆಸರು ಮತ್ತು ಮೊತ್ತ ಇಂತಿದೆ. ಮೈಸೂರಿನ ಕಲಾವಿದ ರೇಣುಕಾ ಪ್ರಸಾದ್ ಅವರಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು 10,000 ಮತ್ತು ನಿರ್ಮಾಪಕರಾದ ಕರಿಸುಬ್ಬು ಅವರು 10,000. ಹಿರಿಯ ಕಲಾವಿದರಾದ ಶನಿಮಹಾದೇವಪ್ಪ ಅವರಿಗೆ ಮುರಳೀಧರ ಹಾಲಪ್ಪ ಅವರಿಂದ 10,000. ಸೋಹನ್ ಕುಮಾರಿ ಅವರಿಗೆ ಅಶ್ವಿನಿ ರಾಮ್ಪ್ರಸಾದ್ ಅವರ ಮುಖಾಂತರ 10,000. ಮೋಹನ್ ಕುಮಾರಿ ಅವರಿಗೆ ನಿರ್ಮಾಪಕ BK ಶ್ರೀನಿವಾಸ್ ಅವರಿಂದ 20,000. ವೈ ನಂಜುಂಡಪ್ಪ ಅವರಿಗೆ KV ನಾಗೇಶ್ ಕುಮಾರ್ ಅವರಿಂದ 15,000. RC ಕಲಾ ಅವರಿಗೆ ರವಿಚಂದ್ರನ್ ಸೋದರ ಬಾಲಾಜಿ ಅವರಿಂದ 10,000.
ಆರ್ ರತ್ನ. ನಲಿ ನಲಿಯುತ್ತ ಚಿತ್ರದ ನಿರ್ಮಾಪಕ ಮಂಜುನಾಥ್ ಅವರಿಂದ 10,000 ರು. ಮುಂಬೈನಲ್ಲಿ ದುರ್ಭರ ಬದುಕು ನಡೆಸುತ್ತಿದ್ದ ಹಿರಿಯ ನಟ ಸದಾಶಿವ ಸಾಲಿಯಾನ್ ಬಗ್ಗೆ ಬರೆದಾಗ ಕಂಠೀರವ ಸ್ಟುಡಿಯೋದ ಅಂದಿನ ಅಧ್ಯಕ್ಷರಾಗಿದ್ದ ಗಿರೀಶ್ ಮಟ್ಟಣ್ಣನವರ್ ಸ್ಪಂದಿಸಿ ಸರ್ಕಾರದ ಮೂಲಕ ಮುಖ್ಯಮಂತ್ರಿ ನಿಧಿಯಿಂದ 1,00,000 ರುಗಳನ್ನು ಕೊಡಿಸಿದ್ದಾರೆ. ಹಿರಿಯ ನಟಿ ಆರ್ ಸಿ ಕಲಾ ಅವರ ಸ್ವಂತ ದುಡಿಮೆಯ ಪುಟ್ಟ ಮನೆ ಬ್ಯಾಂಕಿನ ಸಾಲಕ್ಕೆ ತುತ್ತಾಗಿ ನೆಲೆ ಕಳೆದುಕೊಳ್ಳುವ ಅಪಾಯದಲ್ಲಿದ್ದ ಸುದ್ದಿಯನ್ನು ಬಣ್ಣ ಮಾಸಿದ ಬದುಕು ಕಾರ್ಯಕ್ರಮದಲ್ಲಿ ನೋಡಿ ಸ್ಪಂದಿಸಿದ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಟ್ರಸ್ಟಿಗಳ ಔದಾರ್ಯ ಕೂಡ ಬಲು ದೊಡ್ಡದೆ. ಬ್ಯಾಂಕಿನ ಸಾಲದ ಮೊತ್ತವಾದ 40,000 ರುಗಳ ಚೆಕ್ಕನ್ನು ನನ್ನ ಕೈಯಿಂದಲೇ ಪಿಆರ್ಒ ವೆಂಕಟೇಶ್ ಮೂಲಕ ಆರ್ ಸಿ ಕಲಾ ಅವರಿಗೆ ಕೊಡಿಸಿದ್ದು ನನ್ನ ಸೌಭಾಗ್ಯವೆಂದೇ ತಿಳಿದಿದ್ದೇನೆ. ಸಲಾಂ ಬಾಂಬೆ ಹಿಂದಿ ಚಿತ್ರದ ಆಗಿನ ಬಾಲನಟ ಸೈಯದ್ ಶಫಿ ಆಟೋ ಓಡಿಸಿಕೊಂಡು ಜೀವನ ನಡೆಸುತ್ತಿರುವುದನ್ನು ಚಿತ್ರೀಕರಿಸಲು ಹೋದಾಗ ನನ್ನ ವಿನಂತಿಯ ಮೇರೆಗೆ ಗಂಗಾ ಕಾವೇರಿ ಚಿತ್ರದ ನಿರ್ಮಾಪಕ ವೆಂಕಟಪ್ಪನವರು 31,000 ರು ಮೌಲ್ಯದ ಟಿವಿ ಸೆಟ್ಟನ್ನು ಶಫಿ ಕುಟುಂಬಕ್ಕೆ ನೀಡಿ ಉಪಕರಿಸಿದ್ದನ್ನು ಮರೆಯದುಂಟೆ. ನಾಗರಿಕ ಚಿತ್ರಕ್ಕಾಗಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಗೆಜ್ಜೆನಾದ ಚಿತ್ರದ ನಿರ್ದೇಶಕರು ಆಗಿರುವ ವೈ ನಂಜುಂಡಪ್ಪನವರು 2 ಕಿಡ್ನಿ ಫೇಲ್ಯೂರ್ ಆಗಿ ನಿಧನರಾದಾಗ ಬಿಲ್ ಚುಕ್ತಾ ಮಾಡದೆ ಶವ ಬಿಟ್ಟುಕೊಡಲು ಮಲ್ಲೇಶ್ವರದ ಖಾಸಗಿ ಆಸ್ಪತ್ರೆ ನಿರಾಕರಿಸಿದಾಗ ನನ್ನ ಒಂದು ಫೋನ್ ಕಾಲ್ಗೆ ಸ್ಪಂದಿಸಿ ನಿರ್ಮಾಪಕರು ವಿತರಕರೂ ಆಗಿರುವ ಕೆವಿ ನಾಗೇಶ್ ಕುಮಾರ್ ಆಸ್ಪತ್ರೆ ಬಿಲ್ ಚುಕ್ತಾ ಮಾಡಿದ್ದಲ್ಲದೆ ಶವವನ್ನು ಹರಿಹರಕ್ಕೆ ಕೊಂಡೊಯ್ಯಲು ವ್ಯವಸ್ಥೆ ಮಾಡಿದ್ದು ಯಾವ ಜನ್ಮದ ಋಣಾನುಬಂಧವೋ ಕಾಣೆ. ಅಂಬರೀಷ್ ಚಿತ್ರಗಳ ನಿರ್ದೇಶಕರೆಂದೇ ಖ್ಯಾತರಾದ ಎ ಟಿ ರಘು ಅವರು ಖಾಯಿಲೆಯಿಂದ ಬಳಲುತ್ತಿದ್ದಾಗ ನನ್ನದೊಂದು ಕೋರಿಕೆಯ ಮೇರೆಗೆ ಅವರ ಗುಡಿಸಿಲಿನಂಥ ಮನೆಗೆ ಭೇಟಿ ನೀಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಗಿನ ನಿರ್ದೇಶಕರಾದ ಶ್ರೀ ವಿಶುಕುಮಾರ್ ಕೇವಲ 4 ದಿನಗಳಲ್ಲಿ 5,00,000 ರೂಪಾಯಿಗಳ ಚೆಕ್ಕನ್ನು ಮುಖ್ಯಮಂತ್ರಿ ನಿಧಿಯಿಂದ ಸ್ಯಾಂಕ್ಷನ್ ಮಾಡಿಸಿದ್ದು ಒಂದು ಪವಾಡವೇ ಸರಿ. ರಘು ಅವರಿಗೆ ಸಹಾಯ ಮಾಡಿದ ನನ್ನ ಇತರ ಇಬ್ಬರು ಕಿರಿಯ ಗೆಳೆಯರೆಂದರೆ ಅಮೆರಿಕದ ರಾಜಶೇಖರ ಹೋತೂರು ಮತ್ತು ಸಿಂಗಾಪುರಿನ ಸಿದ್ದು ಬಸವಯ್ಯ. ಅಂತೆಯೇ ಚೆನ್ನೈನಲ್ಲಿದ್ದ ಅರ್ಜುನ್ ಸರ್ಜಾ ಅವರಿಗೆ ಮೆಸೇಜ್ ಮಾಡಿ ರಘು ಅವರ ವಿಷಮ ಸ್ಥಿತಿಯ ಬಗ್ಗೆ ತಿಳಿಸಿದಾಗ ತಕ್ಷಣವೇ 50,000 ರೂಪಾಯಿಗಳನ್ನು ರಘು ಅವರ ಅಕೌಂಟಿಗೆ ಹಾಕಿದ್ದನ್ನು ಮರೆಯೋದು ಹೇಗೆ? ಹಿಂದಿ ನಟ ದೇವಾನಂದ್ ಅವರ ಮ್ಯಾನೇಜರ್ ಆಗಿದ್ದ ಪರಮೇಶ್ವರ ಮಧ್ಯಸ್ಥ ಎಂಬ ವ್ಯಕ್ತಿ ಮುಂಬೈ ಬಾಂಬ್ ಸ್ಫೋಟಕ್ಕೆ ಹೆದರಿ ಬೆಂಗಳೂರಿಗೆ ಗುಳೆ ಹೊರಟು ಹೊಸಬಾಳು ಎಂಬ ಚಿತ್ರವನ್ನು ನಿರ್ಮಿಸಿ ಬೀದಿಪಾಲಾದ ಸುದ್ದಿಯನ್ನು ಮತ್ತದೇ ವಿಜಯ ಕರ್ನಾಟಕದಲ್ಲಿ ಬರೆದೆ. ಈ ಮಾಹಿತಿಯನ್ನು ಓದಿ ಪರಮೇಶ್ವರ್ ಅವರ ಪತ್ನಿ ತಾರಾ ಮಧ್ಯಸ್ಥ ಅವರಿಗೆ ಶಶಿಕುಮಾರ್ ಎಂಬ ಪುಣ್ಯಾತ್ಮ ತಮ್ಮ ಹೆಸರುಘಟ್ಟ ರಸ್ತೆಯ ಬ್ರೈನ್ ಸೆಂಟರ್ ಶಾಲೆಯಲ್ಲಿ ಕೆಲಸ ಕೊಡಿಸಿ ಕಾಪಾಡಿದ್ದು ಯಾರು ಮಾಡಿದ ಪುಣ್ಯವೋ ನೀವೇ ಹೇಳಿ. ಒಂದಾ ಎರಡ ಲೆಕ್ಕ ಹಾಕಿದರೆ 100,000 ಮಂದಿ ಅಸಹಾಯಕ ಕಲಾವಿದರಿಗೆ ಬೇರೆ ಬೇರೆ ರೀತಿಯ ಸಹಾಯ ಮಾಡಿದ್ದು ಚದುರಿದ ಚಿತ್ರಗಳು ಮತ್ತು ಬಣ್ಣ ಮಾಸಿದ ಬದುಕು ಅಂಕಣಗಳು. ಇದರ ಹಿಂದಿರುವ ವ್ಯಕ್ತಿ ನಾನೆಂಬ ಹೆಮ್ಮೆ ಮತ್ತು ಸಾರ್ಥಕ ಭಾವ ನನ್ನದು. ಒಂದೇ ಒಂದು ಫೋನ್ ಕಾಲ್ಗೆ ಉದ್ಯಮದ ನನ್ನ ಸ್ನೇಹಿತರು ಸ್ಪಂದಿಸಿದ ರೀತಿಗೆ ಬೆರಗಾಗಿದ್ದೇನೆ ಮತ್ತು ಅವರ ಹೃದಯ ವೈಶಾಲ್ಯತೆಗೆ ತಲೆಬಾಗಿದ್ದೇನೆ. ಕೊನೆಯಲ್ಲಿ ಸಾರಿ ಟು ಸೇ ದಿಸ್, ಕನ್ನಡ ಚಿತ್ರೋದ್ಯಮದ ಯಾರನ್ನೇ ಕೇಳಿ ನೋಡಿ ಹೇಗಿದ್ದೀರಾ? ಉತ್ತರ, ಅಯ್ಯೋ ಬಿಡಿ ಸರ್, ಅದನ್ಯಾಕೆ ಕೇಳ್ತೀರ? ಚಿತ್ರರಂಗವನ್ನು ನಂಬಿ ಫುಟ್ಪಾತ್ ಪಾಲಾಗಿದ್ದೇನೆ. ಇಂಥವೇ ನಿರಾಸೆಯ ಉತ್ತರ. ಆದರೆ ಕಳೆದ 40 ವರ್ಷಗಳಿಂದ ಈ ಚಿತ್ರರಂಗದಲ್ಲಿ ಉಸಿರಾಡುತ್ತಿರುವ ನಾನು ಎದೆ ತಟ್ಟಿ ಹೇಳುತ್ತಿದ್ದೇನೆ, ಇಂದು ನಾನು ಏನೇನಾಗಿದ್ದೇನೋ ಅವಕ್ಕೆಲ್ಲ ಈ ಉದ್ಯಮವೇ ಕಾರಣ. ನಾನು ತೃಪ್ತ, ನೆಮ್ಮದಿಯ ಬಾಳು ನನ್ನದು. ನಾನು ನಂಬಿದ ಈ ಉದ್ಯಮ ಈ ಜನ್ಮದಲ್ಲಿ ನನಗೆ ಎಲ್ಲವನ್ನೂ ಕೊಟ್ಟಿದೆ. ಮುಂದಿನ ಜನ್ಮವೇನಾದರೂ ಇದ್ದರೆ ಮತ್ತೆ ನಾನು ಸಿನಿಮಾ ಜರ್ನಲಿಸ್ಟ್ ಆಗಿಯೇ ಇರಲು ಇಷ್ಟಪಡುತ್ತೇನೆ. ನನ್ನ ಬದುಕು ಶೂನ್ಯದಿಂದ ಆರಂಭವಾಯಿತು. ಶುಭಂನಿಂದ ಮುಕ್ತಾಯವಾಗಲಿದೆಯಾ ಗೊತ್ತಿಲ್ಲ. ಸ್ಯಾಂಡಲ್ವುಡ್ನ ತಾರೆಯರು, ಗಾಯಕರು, ಕಿರುತೆರೆ ನಟರು ತಮ್ಮ ಪ್ರತಿಭೆಯ ಮೂಲಕ ಛಾಪನ್ನ ಮೂಡಿಸಿದವರ ಸ್ವಾರಸ್ಯಕರ ಮಾಹಿತಿಗಾಗಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ